ಅಹೋರಾತ್ರ ನನ್ನ ಮಾತನ್ನು ಅರ್ಥ ಮಾಡ್ಕೋ. ಮಾಡಿಕೊಂಡ್ರೆ ಒಳಿತು, ನಿನಗೇ ಒಳಿತು. ಇಲ್ಲ ಅಂದರೆ ನಾವು ನಿನಗೆ ಅರ್ಥ ಮಾಡಿಸ್ಬೇಕಾಗತ್ತೆ ಅಂತಾನಲ್ಲ ಚಂದ್ರಚೂಡ ಚಕ್ರವರ್ತಿ, ಅಂತಾನಲ್ಲ ವಿವೇಕಾನಂದರೇ ನಮಗೆ ಪೂಜ್ಯ ಅಂತ ತಿಳಿದು ಜೀವನವನ್ನು ಭಯವೇಕೆ ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು ಅಂತ ತಿಳಿದು ದೇಶಕ್ಕಾಗಿ ಹೋರಾಡ್ತಾ ಇದ್ರೆ ಅದೇ ವಿವೇಕಾನಂದರು ಬಸವರ ಮೂರ್ತಿ ಇಟ್ಕೊಂಡು ಥ್ರೆಟ್ ಮಾಡ್ತೀಯನ? ರೌಡಿಸಮ್ಮ, ಅರ್ಥ ಮಾಡಿಸ್ಬೇಕಾಗತ್ತೆ. ಏನು ಅದ್ರ ಅರ್ಥ? ಏಯ್, ನೀನು ಅಹೋರಾತ್ರನನ್ನ ಬಾರೋ ಹೋಗೋ ಅಂದಿದ್ರು ಸರಿ ಹೋಗ್ತಾ ಇತ್ತು, ಆದರೆ ಅಹೋರಾತ್ರ ನಿಗೆ ಚಂದ್ರಚೂಡ ಫೋನ್ ಮಾಡ್ತಾರೆ ಮಾತಾಡಿ ಅಂತ, ಒಬ್ಬರ ಕೈಲಿ ಫೋನ್ ಮಾಡಿಸಿ ಮತ್ತೆ ನೀನು ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಿ, ನಿನ್ನ ಹತ್ರ ಮಾತಾಡೋದಿಲ್ಲ, ಹೆಣ್ಣ ಶೋಷಕರ ಹತ್ರ ಮಾತಾಡೋದಿಲ್ಲ ಅಹೋರಾತ್ರ ಅಂತ ಹೇಳಿ ಫೋನ್ ಇಟ್ಟದ್ದು ನೆನಪಿಲ್ವೇನ? ಯಾರೋ ಅವನ ಅಹೋರಾತ್ರನ, ಯಾರೋ ಅವನ ಅಹೋರಾತ್ರನೇನ? ಚಂದ್ರಚೂಡ, ಯಾವ ಚೂಡನೋ ನೀನು? ದೇಶಭಕ್ತಿಯ ವಿರುದ್ಧ ಬಂದವರೆಲ್ಲ ನಮಗೆ ಗೌರವವಿಲ್ಲದವರು. ದೇಶ ಆಡಿಸಿದ್ರೆ ಜೂಜು ವಿರುದ್ಧ ನಿಂತ್ಕೊಳ್ಳೋಕೆ ಇವನು ಬರ್ತಾನಂತೆ. ಯಾಕೆ ಇಲ್ಲಿ ಸುಸ್ವಾಗತ ಬೋರ್ಡ್ ಹಾಕ್ಕೊಂಡಿದ್ದೀವಿ ನಿನ್ನಂತ ಅವನ್ನ ಕರೆಸ್ಕೊಳ್ಳೋಕೆ? ಏಕಾಂಗಿ ಹೋರಾಟನ ಇದು, ಒಬ್ಬಂಟಿ ಹೋರಾಟ ಅಹೋರಾತ್ರ ಮಾಡ್ತಾ ಇರೋದು. ನಿನ್ನಂತ ಅವ್ರು ಬಂದರೆ ಆ ಹೋರಾಟ ನೀರಾಟ ಆಗೋಗುತ್ತಷ್ಟೇ. ಯೋಗ್ಯತೆ ಇರಬೇಕೋ ಇಂಥ ಹೋರಾಟಗಳು ಮಾಡೋದಕ್ಕೆ? ಹೋರಾಟದ ಬಗ್ಗೆ ಅಧ್ಯಯನ ಮಾಡಿದೆ, ಬಿಗ್ ಬಾಸಲ್ಲಿ ಚಾನ್ಸ್ ಕೊಟ್ಟಿಸಿದ್ದಾರೆ ಅಂತ ಚೇಲಾಗಿರಿ ಮಾಡ್ತಾ ಇದೆಯಾ? ಯಾಕೆ ಅಲ್ಲಿ ನಡೆಯೋ ರಾಜಕೀಯನೇ ಅದೇ ದೊಡ್ಡ ರಾಜಕೀಯ, ಅಲ್ಲಿ ರಾಜಕೀಯ ಮಾತಾಡಬಾರ್ದಂತೆ. ಅವ್ರ ಹತ್ರ ಯಾವ ರಾಜಕೀಯ ಮಾಡಿದನ? ಏ, ಇದು ಹೋರಾಟ, ಕಾಲರ್ ಎತ್ಕೊಳ್ಳೋಂಥ ಹೋರಾಟ. ಅಹೋರಾತ್ರ ಹೋರಾಟ ಆರಂಭಿಸಿದ್ದೆ ಜೂಜಾಡಿಸಬೇಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದೆ. ಎಲ್ಲ ಚಟ ಕ್ರೀಡಾಪಟು ಚಟ ನಟರಿಗೆ ಆಟ ಆಡಿಸ್ಬೇಡಿ ಅಂತ ಹೇಳಿದ್ದು, ನಿಮ್ಮ ಕಿಚ್ಚ ಸುದೀಪನ ಹೆಸರು ಹೇಳಿದ್ದು ಒಂದೂವರೆ ವರ್ಷದ ನಂತರ. ಹೆಸರು ಹೇಳಿದ್ದು ಯಾಕೆ ಗೊತ್ತೇನಾ? ಹೆಸರು ಹೇಳಿದ್ದು ಯಾಕೆ ಅಂತ ತಿಳ್ಕೋ, ಪರ್ಸ್ನಲ್ ಅಟ್ಯಾಕ್ ಅಂತೆ. ತೆವಲು ಅಂತೇನು ಅಹೋರಾತ್ರನನ್ನ? ದೇಶಭಕ್ತಿಯನ್ನೇ ತೆವಲು ಅಂತೇನು? ವಿವೇಕಾನಂದರ ಭಾಷಣದ ಪ್ರೇರಣೆಯಿಂದ ತಮ್ಮ ಜೀವನವನ್ನೇ ದೇಶಕ್ಕಾಗಿ ಅರ್ಪಿಸಿಕೊಂಡು ಹುತಾತ್ಮರಾದ ಸುಭಾಷ್ ಚಂದ್ರ ಬೋಸ್ ತೆವಲೇನಾ? ಏಯ್ ಚಂದ್ರಚೂಡ, ತೆವಲೇನಾ? ಪ್ರಚಾರದ ತೆವಲೇನಾ ಸುಭಾಷ್ ಚಂದ್ರ ಬೋಸು? ಅಹೋರಾತ್ರ ಜೂಜು ವಿರುದ್ಧ ಓಡಾಡ್ತಾ ಇದ್ರೆ ತೆವಲಂತೀಯ? ಹೊಟ್ಟೆಗೇನೋ ತಿಂತೀಯ ನೀನು? ಯಾವನ ನೀನು? ನಾಚಿಕೆ ಆಗೋದಿಲ್ಲ? ಯಾವನ ನಿನಗೆ ಬಿಗ್ ಬಾಸಲ್ಲಿ ಚಾನ್ಸ್ ಕೊಟ್ಟಿದ್ದಾನೆ ಅಂತ ಅವನ್ನ ಪೂಸಿ ಹೊಡೆಯೋದಕ್ಕೆ ನಮ್ಮ ದೇಶಭಕ್ತಿ ಆಂದೋಲನಕ್ಕೆ ಅಡ್ಡ ಬರ್ತೀಯ ನೀನು? ತೆವಲಂತೀಯ? ನಿನ್ನ ತೆವಲೇನಂತ ಪೂರಾ ಕರ್ನಾಟಕಕ್ಕೆ ಗೊತ್ತು, ನ್ಯೂಸ್ ಚಾನೆಲ್ಸಲ್ಲಿ ಹರಿದಾಡ್ತಾ ಇತ್ತು. ಗಾಳಿ ಪಟಗಳ ಹತ್ತಿರ ಸ್ವಂತ ಮನೆಯ ಹೆಣ್ಣ ಶೋಷಣೆ ಮಾಡಿದವರು ನೀವು. ಅಹೋರಾತ್ರನ ಮನೆಯ ಹೆಣ್ಣ ನಿಂದಕರ ಪರ ನಿಂತ್ಕೋತೀಯನ ನೀನು? ಕಿಚ್ಚ ಸುದೀಪನನ್ನ ಅಹೋರಾತ್ರ ಹೋರಾಟಕ್ಕೆ ವಿರೋಧವಾಗಿ ನಿಂತಿದ್ದು ಯಾಕೆ ಗೊತ್ತಾ? ಅವನ ದುಷ್ಟ ಅಭಿಮಾನಿಗಳು ಮಕ್ಕಳ ಹೆಣ್ಣ ನಿಂದನೆಗೆ ನಿಂತಾಗ 3000 ಹೆಚ್ಚು ಕಲರ್ ಪೇಜಸ್ ದಾಖಲೆಗಳಾಗಿ ನಿಂತಿದೆ. ನಿಮ್ಮೆಲ್ಲರ ಅದೃಷ್ಟವೇನೋ ಸರಿ, ಕೊರೋನಾ ದೆಸೆಯಿಂದ ಆರಕ್ಷಕರು ಬ್ಯುಸಿಯಾಗಿದ್ದಾರೆ. ಇಲ್ಲ ಅಂದರೆ ತಪ 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 ಅಂತ ತಿಗಣೆಗಳ ಥರ ಬೀಳ್ತೀರಿ ಜೈಲಲ್ಲಿ. ನೀವು ಮಾಡಿದಿರೋ ದೌರ್ಜನ್ಯ, ಹೆಣ್ಣ ಮೇಲಿನ ದೌರ್ಜನ್ಯಕ್ಕೆ ನಿಮ್ದೆಲ್ಲ ಟಿವಿಗಳಲ್ಲಿ ರಾರಾಜಿಸ್ತಾ ಇದೆ. ನಂಬಿದ ಹೆಣ್ಣನ್ನ, ಸ್ವಂತ ಹೆಣ್ಣನ್ನ ಶೋಷಣೆ ಮಾಡಿರೋದು
ಅರಿವು ಮೂಡಿಸ್ತೀಯನ ನೀನು ಅಹೋರಾತ್ರನಿಗೆ, ಅರ್ಥ ಮಾಡಿಸ್ತೀಯನ ನೀನು ಯಾವನ ನೀನು, ನಿಂದೆಷ್ಟು ಅಷ್ಟು ನೋಡ್ಕೊ. ನಿನ್ನ ವಿಚಾರಕ್ಕೆ ಬಂದ, ನಿನ್ನ ಮಗಳನ್ನ ಅಂದ್ರೆ ಸುಮ್ಮನಿರ್ತೀಯ, ನಿನ್ನ ಮಗಳ ಹಣೆಯ ಮೇಲೆ ಚಪ್ಪಲಿ ಇಟ್ಟರೆ ಸುಮ್ಮನಿರ್ತೀಯನ ನೀನು, ಅಂತ ಹೆಣ್ಣ ನಿಂದಕರನ್ನ ಪ್ರತಿ ಹೆಣ್ಣ ನಿಂದನೆ ಮಾಡದೆ ಅವರ ಮನೆಯ ಹೆಣ್ಣುಗಳನ್ನು ಗೌರವ ಕೊಟ್ಟು ನಿನ್ನ ಪತ್ನಿ ನಿನ್ನ ಮಗಳಿಗೂ ಕಾಲಿಗೆ ಬೀಳ್ತಾನೆ ಅಹೋರಾತ್ರ. ಯಾಕಂದರೆ ಅವರ ಹೆಣ್ಣು ಜನ್ಮ ಅಂತ, ಸ್ತ್ರೀ ಪವಿತ್ರ ಜನ್ಮ ಅಂತ. ಆದರೆ ನಿನ್ನಂತ ಅವ್ರನ್ನ ಗೌರವಿಸೋದಿಲ್ಲ ಅಹೋರಾತ್ರ. ನಿನಗೆ ಯೋಗ್ಯತೆ ಇದ್ರೆ ಬಾರ ಹೋಗು ಅಂತ ಮಾತಾಡೋ. ಆದರೆ ಈ ರೀತಿ ಅಯ್ಯ ಅಯ್ಯ ಥೂ, ನಿಂದು ಒಂದು ಬದುಕ, ನನ್ನ ವಿಚಾರಕ್ಕೆ ಬರೋಂಥ ಧೈರ್ಯನ, ಏನೋ ಅರ್ಥ ಮಾಡಿಸ್ತೀಯ ನೀನು, ಕನ್ನಡಿಲಿ ನೋಡ್ಕೊ ನೀನು, ಅರ್ಥ ಮಾಡಿಸ್ಕೋಬೇಕು. ನಟ್ಟೇಶ್ವರ ಯಾವನವನು ಅರ್ಹರ ಹತ್ರ ಗೊತ್ತಿಲ್ವಾ? ಭಿಕ್ಷೆ ಬೇಡದೆ ಅವತ್ತು ನಿನ್ನ ಹತ್ರ ಮಾತಾಡಬೇಕು ಅಂತ. ನೀನು ಏನು ಅಂತ ಬಣ್ಣ ಆವತ್ತೇ ಗೊತ್ತಾಗಿ ನಿನ್ನ ಮಾತಾಡದೆ ಇದ್ದಿದ್ದು ಒಳ್ಳೇದಾಯ್ತು. ಹೋಗಲ್ಲೇ, ನಿನ್ನ ಮಗಳ ಹಣೆ ಮೇಲೆ ಚಪ್ಪಲಿ ಇಟ್ಟು ವಿಕೃತ ಲೈಂಗಿಕ ಚಿತ್ರ ಶೋಷಣೆ ಮಾಡಿದರೆ ಆವಾಗಲೂ ನೀವು ನಪುಂಸಕತ್ವ ತೋರಿಸೋದನ್ನೇ ನಪುಂಸಕ ಅಷಂಡ ನಾಮರ್ಧ ಅಂತ ಬಬ್ರು ವಾಹನನ ಭಾಷೆ ಬಳಸಿದ್ದ ಅಹೋರಾತ್ರ. ಅದು ಚಿತ್ರ ಭಾಷೆನೇ. ಅದು ಗಂಡಸರು ಅಲ್ಲದವರನ್ನ, ಅಂದರೆ ಗಂಡಸ್ತನ ಇದ್ದು ಹೆಣ್ಣು ಶೋಷಣೆ ಮಾಡೋರನ್ನ ಕರೆಯುವ ಭಾಷೆ ಅದು. ಮತ್ತೆ ಅದಕ್ಕೆ ಇನ್ನೊಂದು ಅರ್ಥ ಕಲ್ಪಿಸಬೇಡ. ಒಂದು ಪವಿತ್ರ ಲಿಂಗ ಸಂಸ್ಕೃತಿ ಇದೆ, ಅವರು ಅದನ್ನು ತಾನು ಸ್ವೀಕರಿಸ್ತಾರೆ. ಇದು ನಾವು ಟ್ರಾನ್ಸ್ಜೆಂಡರ್ಸು, ನಾವು ಪವಿತ್ರ, ಅವರು ಪವಿತ್ರ ಕಣ. ಅವರು ಹೇಳ್ತಾರೆ ನಾವು ಇಂಥವರು, ನಾವು ಇದೇ ರೀತಿ ಬದುಕ್ತೀವಿ ಅಂತ. ಆದರೆ ಈ ಹೆಣ್ಣ ನಿಂದಕರಿದಾರಲ್ಲ, ಅವರ ಟೊಳ್ಳು ಅಂಥವ್ರನ್ನ ಮನೆಗೆ ಬಿಟ್ಟನಲ್ಲ ಹೊಡಿಯೋದಕ್ಕೆ. ನಿಮ್ಮ ಕಿಚ್ಚ ಸುದೀಪ ಎ ಒನ್ ಅಪರಾಧಿ ಆಗಬೇಕಾಯಿತು ನಿನ್ನ ಕ್ರೈಮಲ್ಲಿ, FIR ಅಲ್ಲಿ. ಅವನ ಡೈರೆಕ್ಟ್ ಪಾರ್ಟಿ ನವೀನ್ ಗೌಡ, ಕಿಚ್ಚ ಸುದೀಪ್ ಅಭಿಮಾನಿ ಸಂಘದ ಅಧ್ಯಕ್ಷ, ರಾಜ್ಯಾಧ್ಯಕ್ಷ, ಅವನೇ ಮನೆಗೆ ನುಗ್ಗಿ ಹೊಡೆದ, ಗ್ಲಾಸ್ ಎಲ್ಲ ಹೊಡೆದಾಕಿದ್ದನಲ್ಲೋ. ಹೆಣ್ಣುಮಕ್ಕಳಿರೋ ಮನೆಗೆ ಬಂದು ಅಸಭ್ಯ ಅವಾಚ್ಯ ಶಬ್ದಗಳನ್ನು ಬಳಸಿದಾರಲ್ಲೋ. ಅವ್ರನ್ನ ಹೆಣ್ಣ ನಿಂದಕ ಶಂಡ ನಾಮರ್ದ ನಪುಂಸಕ ನಿರ್ಲಿಂಗಿ ಅಂದೆ ಇನ್ನೇನೋ ಅನ್ಬೇಕು. ಹೆಣ್ಣ ಶೋಷಕ ಕೆಲಸ ಮಾಡಿ ಪೂರಾ ಕರ್ನಾಟಕಕ್ಕೆ ಡಂಗೂರ ಸರಿ ಅಹೋರಾತ್ರನಿಗೆ ಬುದ್ಧಿ ಹೇಳೋ ಯೋಗ್ಯತೆ ಇದೆಯನ್ನ ನಿನಗೆ? ಬಿಗ್ ಬಾಸ್ ಅಲ್ಲಿ ಮಾತಾಡ್ಲಿಲ್ವಂತೆ, ಅಲ್ಲಿ ರಾಜಕೀಯ ಇಲ್ವಂತೆ, ನಿಮ್ ಬಿಗ್ ಬಾಸೇ ರಾಜಕೀಯ? ನಿನ್ನಂತ ಫ್ರೆಂಡ್ನ ಒಳಗೆ ಬಿಟ್ಕೊಂಡಿದ್ದಾನೆ, ನಿನ್ನ ಹತ್ರ ಕೆಲಸ ಮಾಡಿಸ್ಕೊತಾ ಇದ್ದಾನೆ ಅಂದ್ರೆ ಒಂದೂವರೆ ವರ್ಷ ಸತತ ಶೋಷಣೆ ಅನುಭವಿಸಿ ಹೆಣ್ಣ ನಿಂದಕನ ವಿರುದ್ಧ ಧ್ವನಿ ಎತ್ತಿದ್ದು ಅದು ಟಾರ್ಗೆಟ್ ಅಲ್ವೋ? ಜೂಜಿನ ವಿರುದ್ಧ ಇವನು ಬರ್ತಾನಂತೆ ಸರ್ಕಾರದ ವಿರುದ್ಧ ಓಡಾಡೋಕ್ಕೆ. ಸರ್ಕಾರ ಹೆಲ್ ಅನ್ನತೆ ತಿಂತಾನೇನೋ? ಇವನು ಆಡಿಸ್ತಿದ್ರೆ ಇನ್ನೊಬ್ಬ ಆಡಿಸ್ತಿದ್ನಂತೆ. ಥು, ನಾವೊಂದ್ಸಲ ಮರ ಕಡಿಯೋ ಅವ್ರನ್ನ ರಕ್ಷಣೆ ಮಾಡಕ್ಕೆ ಹೋಗಿದ್ವಿ. ನಾವು ವೃಕ್ಷ ರಕ್ಷಕರೆಲ್ಲ ಗರ್ಗಸ ಇಟ್ಕೊಂಡು ಕಡಿತಾ ಇದ್ರು. ಏಯ್ ಕಡಿಬೇಡ್ರೋ ಅಂದರೆ, ಸರ್ ನಾವು ಕಡಿತಿದ್ರೆ ಇನ್ನೊಬ್ಬರು ಬಂದು ಕಡಿತಾರೆ ಅಂದರು. ಇವಾಗ ಹೇಳಿ ಕರ್ನಾಟಕದ ಗೆಳೆಯರೇ, ಈ ಮಾತಲ್ಲಿ ಏನು ಅರ್ಥ ಇದೆ? ಸರ್ ನಾವು ಕಡಿದಿದ್ರೆ ಇನ್ನೊಬ್ಬರು ಕಡಿತಾರೆ, ನಾವು ಕಡಿಸದಿದ್ರೆ ಇನ್ನೊಬ್ಬರು ಕರೀತಾರೆ, ನೀವ್ಯಾಕೆ ನಿಲ್ಲಿಸ್ತೀರಿ ಅಂತ ಹೇಳಿದ್ರು. ಅದೇ ಶಂಡ ಮಾತಿದು. ಇವನು ಜೂಜಾಡಿಸ್ದಿದ್ರೆ ಇನ್ನೊಬ್ಬ ಜೂಜಾಡಿಸಿ ಆ ಲಪ್ಟಾಯಿಸ್ಕೊಂಡು ಹೋಗ್ಬಿಡ್ತಾನಂತೆ, ಹೊಟ್ಟೆ ಊರಿಗೆ ಇವನು ಜೂಜಾಡಿಸ್ಬಿಟ್ನಂತೆ. ಇವನು ಜೂಜಾಡಿಸೋದು ನಾವು ತಪ್ಪು ಅನ್ಬಾರ್ದಂತೆ, ಸರ್ಕಾರದ ವಿರುದ್ಧ ನಿಂತ್ಕೋಬೇಕಂತೆ. ಇವನಿಗೆ ಬಿಗ್ ಬಾಸಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಇವನ ವಿರುದ್ಧ ನಿಂತ್ಕೋಬಾರ್ದಂತೆ. ಇವನು ಕರ್ನಾಟಕದ ದೊಡ್ಡ ಗುಂಡಾನಂತೆ, ಅರ್ಥ ಮಾಡಿಸ್ತಾನಂತೆ ಅಹೋರಾತ್ರನಿಗೆ. ಸತ್ತರೂ ಪರವಾಗಿಲ್ವೋ? ಏ ಇಂಥ ಧೈರ್ಯವಾದ ಬದುಕಿಗೆ ಸಾತ್ರೂ ಪರವಾಗಿಲ್ವೋ? ಭಯವೇಕೆ ಭಯವೇಕೆ, ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಅಂದ ಅಹೋರಾತ್ರ. ಸತ್ತರೂ ಪರವಾಗಿಲ್ವೋ, ನಿನಗೇನು ಎದುರದು? ನಾನ್ ಪರ್ಸ್ನಲ್ ಹೇಳ್ತೀಯ ನೀನು ಆಧ್ಯಾತ್ಮಿಕ ಅಂತ ಎಲ್ಲೋ ಹೇಳ್ಕೊಂಡಿದ್ದಾನೆ, ಏನೋ ಪರ್ಸ್ನಲ್ ಹೇಳ್ತೀಯ ನೀನು ಆಧ್ಯಾತ್ಮಿಕದ ಬಗ್ಗೆ ಹೇಳಲೇ ಎಲ್ಲ. ಇನ್ನೇನೋ ಮಾನ ಉಳಿಸಿದ್ದಾನೆ ಅವನು ಕಿಚ್ಚ ಸುದೀಪ. ಅವನು ಡಂಗೂರ ಸಾರೋದು, ವಾಟ್ಸಪ್ ಗ್ರೂಪ್ಗಳಲ್ಲಿ ಮೆಸೆಂಜರ್ಸ್ ಕಳಿಸೋದು, ಆ ಜಾಕ್
ಫೇಕ್ ಮಂಜಿನ ಕೈಯಲ್ಲಿ ಆ ಹುಡುಗರಿಗೆ ಪ್ರಚೋದನೆ ಮಾಡೋದು, ಎಲ್ಲ ಎಲ್ಲ ದಾಖಲೆಗಳಿದೆ. ಅವ್ರ ಮನೆ ಕುಕ್ಕು ಡ್ರೈವರ್ ಕೂಡ ಬಿಟ್ಟಿಲ್ಲ, ಎಲ್ಲ ಹೇಳ್ತಾರೆ, ಎಲ್ಲ ನಮ್ಮದು ಎಲ್ಲ ಇನ್ಫಾರ್ಮೇಷನ್ ಇದೆ, ಎಲ್ಲ ದಾಖಲೆಗಳಿದೆ. ಅಹೋರಾತ್ರನ ವಿರುದ್ಧ ಮಾಡಿರೋ ಪಿತೂರಿಗಳಿಗೆ, ಇನ್ನೂ ಆ ಅಟ್ಯಾಕ್ ವಿರುದ್ಧ ಅಹೋರಾತ್ರ ಕರೋನಾ ಹೋಗೋದಕ್ಕೆ ಕಾಯ್ತಾ ಇದ್ದಾನೆ. ಬೊಂಬಾಯಲ್ಲಿ ಬೊಂಬಾಯಲ್ಲಿ ಹಾಕ್ತೀನಿ ಮಾರಣಾಂತಿಕ ಹಲ್ಲೆಯ ವಿರುದ್ಧ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಏನು ಇವನು ಅರ್ಥ ಮಾಡಿಸ್ಬಿಡ್ತಾನಂತೆ ಕರ್ನಾಟಕ. ಇವರಪ್ಪನ ಸ್ವತ್ತು ಇವನು, ಇವನು ಇವನು ಕರ್ನಾಟಕನ ಖರೀದಿ ಮಾಡಿಟ್ಟಿದ್ದಾನೆ. ಹೇಯ್, ಥ್ರೆಟ್ಗಳಾಗ್ತೀಯ ನೀನು, ಕಾನೂನು ಗೊತ್ತೇನ ನಿನಗೆ, ಈ ರೀತಿ ಮಾತಾಡ್ತೀಯ. ಜೂಜು ವಿರುದ್ಧ ನಿಂತರೆ ಯೋಗ್ಯತೆ ಇದ್ರೆ ಜೊತೆಗೆ ಬಾ, ಈಗಲೂ ನಿನ್ನ ಫ್ರೆಂಡ್ ಆದರೆ ಅವ್ನು ಕಾಲರ್ ಹಿಡ್ಕೊಂಡು ಬುದ್ಧಿ ಹೇಳತ್ತು ಅಂತ. ಅಹೋರಾತ್ರನ ಬಾಯಿ ಮುಚ್ಚಕ್ಕೆ ಹೋಗ್ತೀಯ ನೀನು, ಯಾವ ಚೂಡಾನೋ ನೀನು, ಅಹೋರಾತ್ರನ ವಿಚಾರಕ್ಕೆ ಬರ್ತೀಯನಾ? ಏನು ತಪ್ಪು ಮಾಡಿದ್ದಾನೆ ಅಹೋರಾತ್ರ? ಇಷ್ಟು ಬಯಸ್ಕೊಂಡ್ರು ಇವ್ರ ಮನೆ ಹೆಣ್ಣುಗಳನ್ನು ಗೌರವಿಸಿದ್ದಾನೆ, ಸ್ತ್ರೀ ರಕ್ಷಾ ಆರಂಭಿಸಿದ್ದಾನೆ, ನಿನ್ನ ಬಾಯಲ್ಲಿ ಬರಲ್ವಾ ಅಂತಾನೆ. ಏನೋ ಬಾಯಲ್ಲಿ ಬರ್ದಿರೋದು ಏನೋ ಅಂದಿದ್ದೀನಿ, ಒಂದು ಹೆಣ್ಣಿನಿಂದನೇ ತೋರಿಸ್ಬಿಡ. ಅವರೆಲ್ಲ ಅಭಿಮಾನಿಗಳು ಹೆಣ್ಣ ನಿಂದನೆ ಮಾಡಿದರೆ ನೀ ಹೆಣ್ಣ ಶೋಷಣೆ ಮಾಡಿದೆಯಂತೆ, ಟಿ ವಿ ದಂಗೂರ ಹೊಡೆದಿದೆ. ಬಾ, ಹೆಣ್ಣು ನಿಂದನೆ ಬಗ್ಗೆ ಮಾತಾಡಬಾರ್ದಂತೆ, ಜೂಜು ವಿರುದ್ಧ ಮಾತಾಡಬಾರ್ದಂತೆ, ಕರ್ನಾಟಕ ಇವರ ಅಪ್ಪನ ಪ್ರಾಪರ್ಟಿನಂತೆ, ಅವರ ಅಪ್ಪನ ಸರೋವರನಂತೆ. ಮಾ ಬರ್ತಾ ನಡೆದಿರೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಇಂಥ ಕ್ಯಾರೆಕ್ಟರ್ ಒಂದೊಂದು ಆಚೆ ಬರ್ತಾ ಇದೆ. ಏಯ್, ಧೈರ್ಯವಾಗಿ ಏ ಅಹೋರಾತ್ರ ಅಂತ ಮಾತಾಡೋ ಯೋಗ್ಯತೆ ಇರಬೇಕು. ಏನ್ರೀ ನಟೇಶ್ ಅಹೋರಾತ್ರ, ನಿಮ್ಮ ನಿಮ್ಮ ಬಗ್ಗೆ ಯಾರು ನೀವು, ನೀವೇ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀಯನಾ? ಮರ್ತೋಗಿದ್ಯಾ ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡಿದ್ದು? ನಿನ್ನ ಹತ್ರ ಮಾತಾಡಲ್ಲ ಅಂತ ನಾನು ಹೇಳಿದ್ದು ಮರ್ತೋಗಿದ್ಯೇನಾ? ಹೆಣ್ಣ ಶೋಷಕರ ವಿರುದ್ಧ ಅಹೋರಾತ್ರ ಯಾವತ್ತು ಮಾತಾಡಲ್ಲ, ಗೊತ್ತಾದ ತಕ್ಷಣ ಖಂಡಿಸ್ಬಿಡ್ತಾನೆ. ಪರ್ಸ್ನಲ್ ಏನೋ ಮಾತಾಡ್ತೀಯ ನೀನು, ಲೇ ಏನೋ ಮಾತಾಡ್ತೀಯ ನೀನು, ಅಹೋರಾತ್ರ ಏನೋ ಆಚರಳಿತೀಯ, ಹೇಳ್ಕೊಳ್ಳೋಗಲೇ. ಎಲ್ಲದಕ್ಕೂ ಸಿದ್ಧ ಅಹೋರಾತ್ರ, ಎಲ್ಲದಕ್ಕೂ ಸಿದ್ಧ. ಕೆದಕೊಂಡು ಬರ್ತೀರ ಒಬ್ಬೊಬ್ರು ಕಾಲು? ಇವನು ಆಡಿಸ್ತಿದ್ರೆ ಇನ್ನೊಬ್ಬ ಆಡಿಸ್ತಾನಂತೆ. ಕರ್ನಾಟಕದ ಇದುವರೆಗೂ ಲೆಕ್ಕಕ್ಕೆ ಸಿಕ್ಕಿರೋಂತಹ ಆತ್ಮಹತ್ಯೆಗಳಿಗೂ, ಲೆಕ್ಕವಿಲ್ಲದೆ ಇರುವಂತಹ ಆತ್ಮಹತ್ಯೆಗಳಿಗೂ ಇವನ ಮಾಡಿಸ್ದೇ ಇದ್ರೆ ಇನ್ನೊಬ್ರು ಮಾಡಿಸ್ತಾ ಇದ್ರಲ್ಲ, ಅವ್ರ ಮೇಲೆ ಬರಲ್ಲ ಇವ್ರ ಮೇಲೆ ಬರುತ್ತೆ, ಸ್ವೀಕರಿಸ್ತೀರಣ? ಕರ್ನಾಟಕದಲ್ಲಿ ಜೂಜಲ್ ಕಳ್ಕೊಂಡಿರೋರೆಲ್ಲ ದಾಖಲೆಗಳು ತೊಗೊಂಬಂದ್ರೆ ಅವ್ರ ಹಣ ವಾಪಸ್ ಕೊಡ್ತೀಯನ? ಗ್ಯಾರಂಟೀಡ್ ವಿನ್ ವಿನ್ನರ್ಸ್ ಏನೋ ಒಂದು. ವಾಹ್, ಹಿಂಗೆಲ್ಲ ಇಷ್ಟ ಬಂದಂಗೆ ಆಡುಗಳು ಮಾಡ್ತಾ ಜನ ನೋಡ್ಕೋತಾ ಇದ್ರೆ ನಾಳೆ ಸಹಗಮನಕ್ಕೂ ಆಡ್ ಕೊಡ್ತಾರೆ, ಸತಿ ಸಹಗಮನಕ್ಕೆ ಆಡ್ ಕೊಡ್ತಾರೆ ಇವರು. ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ ಅಂದರೆ ಯೋಚನೆ ಮಾಡಬೇಕು, ಬುದ್ಧಿ ಇಲ್ವಾ? ಏನು ಬೇಕಾದ್ರೂ ಮಾಡ್ತೀರಾ? ಅವನ್ಯಾರೋ ಅತ್ಯಾಚಾರಿ ಡೆಲ್ಲಿಲಿ ಹೇಳದಂತೆ, ನಾವು ಮಾಡದಿದ್ರೆ ಇನ್ನೊಬ್ಬರು ಮಾಡ್ತಿದ್ರು, ಅರ್ಧ ರಾತ್ರಿ ಹೆಣ್ಮಕ್ಳು ಓಡಾಡ್ತಿದ್ರು ಅಂತ ಲಾಯರೇ ಹೇಳ್ಬಿಟ್ಟ. ಹಂಗಿದೆ ನಿನ್ನ ಸ್ಟೇಟ್ಮೆಂಟ್, ನಾಚಿಕೆ ಆಗಲ್ಲ? ಇನ್ನಾದರೂ ತಪ್ಪಕೊಂಡು ಜನಗಳ ಮುಂದೆ ತಲೆ ಬಾಗಿಸೋದಕ್ಕಿಂತ ಇನ್ನಷ್ಟು ಗುಣಿ ತೊಡ್ಕೋತಾ ಇದ್ದೀರಾ ನೀವು? ಯಾವನ ನೀನು? ನಿನ್ನಂಥ ಜೂಜಾಡಿಗರು ಸ್ಕೂಲ ನಡೆಸಿದ್ರೆ ಆ ಮಕ್ಕಳ ಗತಿ ಏನಾಗ್ಬೋದು ಹೇಳು? ಸರ್ಕಾರ ಏನು ನಿರ್ಗತಿಕಾಗಿದೆಯಾ? ಹೆಸರುಗಳು ಉಳಿಸ್ಕೊಳ್ಳೋಕೆ ಮಾಡ್ತೀರಾ? ಲೆಟ್ ಮೀ ಸಿ ಅಂದ ತಕ್ಷಣ ದೊಡ್ಡ ಮನುಷ್ಯ, ಜೂಜಾಡ ಅಂದ ತಕ್ಷಣ ಇನ್ನೂ ದೊಡ್ಡ ಮನುಷ್ಯನಾ ನಿನಗೆ? ಹದ್ದಲ್ಲಿರಿ, ಎಲ್ಲ ತಪ್ಪು ಮಾಡಿ ಕುಪ್ಪೆಗಳು ಹಾಕ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಇಷ್ಟು ಅಹಂಕಾರ ಇದ್ರೆ ಏನು ನಿಮ್ಮಷ್ಟು ದೇಶಕ್ಕೋಸ್ಕರ ಹೋರಾಡೋರು ನಮ್ಗೆ ಹೆಂಗಿರ್ಬೇಕು? ಏಯ್, ಭಗತ್ ಸಿಂಗ್ ನೋಡಿ ಕಲ್ತವ್ರೆ ನಾವು, ಬ್ರಿಟಿಷರಿಗೆ ಹೆದರಲಿಲ್ಲ, ನಿಮ್ಮಂಥ ಪುಟ್ಲುಗಳಿಗೆ ಹೆದರ್ತಾರಣ್ಣ. ಥೂ, ಬದುಕಿದ್ರೆ ಬದುಕೋ ಭಗತ್ ಸಿಂಗ್ನಂತ ಬದುಕು. ಏನೋ ಸಾಹಿತ್ಯ ಬರೀತೀರಿ ನೀವು, ಸಾಹಿತಿನ ಅವಮಾನ ಮಾಡಿದ್ರೆ ನೀವು. ಇವನು 8 ಪುಸ್ತಕನ ಸುಡಬೇಕು ಅಂದ್ರು ಅವರು, 8 ಬುಕ್ಕನ್ನ ಸುಡಬೇಕು ಅಂದ್ರು. ಸುಟ್ಟಷ್ಟು ಬೆಳೆಯುವುದು ಗೀತ ಮಾತು, ಸುಟ್ಟಷ್ಟು ಬೆಳೆಯುವುದು ಗೀತೆ ಮಾತು. ದೂರ ಹೋಗಲೇಬೇಕು ಚಟನಟ ಧೂಮಕೇತು, ಚಟನಟ ಧೂಮಕೇತು, ನೀವೆಲ್ಲ ಧೂಮಕೇತುಗಳು.
ಹದ್ದಿರಲಿ, ಏನು ಪಾಪ ಮಾಡಿದ್ದಾನೆ, ಏನು ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಅಹೋರಾತ್ರನ ಬೇಕಾದರೆ ಕತ್ತೆ ಮೇಲೆ ಕುಡಿಸಿ ಚಪ್ಪಲಿ ಹಾರ ಹಾಕಿ ತಪ್ಪು ಮಾಡಿದರೆ ಜೂಜು ಆಡಬಾರ್ದು ಕರ್ನಾಟಕ ಅಂತ ಹೇಳಿದ್ದಕ್ಕೆ ಅರ್ಥ ಮಾಡಿಸ್ತಾನಂತ ಇವನು. ಏಯ್, ಬಾಂಬೆಯಲ್ಲಿ ಇದ್ದು ಬೆಳೆದವನು, ಏನು ಸ್ವಲ್ಪ ದಿವಸ ನೀನು ಬಾಂಬೆಯಲ್ಲಿ ಇದ್ದವನು, ಆ ಭಾಷೆ ಬಳಸ್ತೀಯನೋ ನೀನು, ಬಾಂಬೆ ಭಾಷೆ ಅರ್ಥ ಮಾಡಿಸ್ತೀವಿ ಅಂತ. ಬಾಂಬೆ ಭಾಷೆಯಲ್ಲಿ ಅರ್ಥ ಮಾಡಿಸ್ತೀವಿ ಅಂದರೆ ಏನಾಗುತ್ತಾ, ಈ ಅಂಡರ್ವರ್ಲ್ಡ್ ಅವರು ಜನಗಳಿಗೆ ಹೆದರ್ಸೋದಕ್ಕೆ ಕೊನೆ ಭಾಷೆ ಬಳಸೋದು ಅರ್ಥ ಮಾಡಿಸ್ತೀವಿ, ಇನ್ನು ಫೋನ್ ಮಾಡೋದಿಲ್ಲ ಅಂತ. ಇಂಥ ಭಾಷೆಗಳು ಬಳಸ್ತೀಯ ಅವರ ಹತ್ರ ಹತ್ರ, ನೀನು ನಾಚಿಕೆ ಆಗಲ್ಲ ನಿನಗೆ? ಹಾ, ಕಮಿಟ್ಮೆಂಟ್ ಆಗಿದೆಯಾ? ಅವ್ರ ಹತ್ರ ವಿರುದ್ಧ ಮಾತಾಡಿದ್ರೆ ಬಿಗ್ ಬಾಸ್ ಅಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಏನು ನಿಂದ ಕತೆ? ಹದ್ದಿರಬೇಕು, ಹೋರಾಟ ಮಾಡೋವ್ರಿಗೆ ಮಧ್ಯೆ ಬರ್ತೀರಾ? ನಿಮ್ಮ ಆಸ್ತಿಗೋಸ್ಕರ ಜಗಳನೇನಾಯ್ದು? ಕಳ್ಳತನ ಮಾಡಿದನು ಅವ್ರ ಹತ್ರ ನಿಮ್ಮ ಮನೇಲಿ ಬಂದು, ನೀನ್ಯಾವನ ಬರೋದಕ್ಕೆ? ಈ ವಿಚಾರದಲ್ಲೇ ಇಷ್ಟು ಓಪನ್ ಸುಳ್ಳು ಹೇಳಿದ್ಯಾ? ಇನ್ನು ಹೆಣ್ಮಕ್ಳ ವಿಚಾರದಲ್ಲಿ ಎಷ್ಟು ಸುಳ್ಳು ಹೇಳಿ ಶೋಷಣೆ ಮಾಡಿದ್ಯಾ ನೀನು? ಟಿ ವಿಲಿ ಬರಬೇಕು ಅಂದರೆ ಒಬ್ಬೊಬ್ಬಂದು ಫಸ್ಟ್ ಮನೆ ಹೆಣ್ಣುಗಳನ್ನ ರಕ್ಷಣೆ ಮಾಡ್ಕೊಳ್ಳಿ, ಮತ್ತೆ ಊರ ಹೆಣ್ಣುಗಳನ್ನ ಶೋಷಣೆ ಮಾಡೋದು ಬಿಡಿ. ನೀವು ಮಾಡಿರೋ, ನಿಮ್ಮ ಅಭಿಮಾನಿಗಳು ಮಾಡಿರೋ ಹೆಣ್ಣ ಶೋಷಣೆ, ಹೆಣ್ಣ ನಿಂದನೆಗಳಿಗೆ ನೀವು ಜೀವನ ಎಲ್ಲ ದಿನ ಸಾವಿರ ಬೈಟೆ ಕೊಡಿದ್ರೂ ಸಾಲೋದಿಲ್ಲ. ಹೆದರ್ಸ್ತೀಯನ ನೀನು? ಹೆದರ್ಸೋ ಲೆವೆಲ್ ಬಂದ್ಬಿಡ್ತಾ ನಿಮ್ದು? ಅಷ್ಟೊಂದು ವೀಕ ಲಾ ಅಂಡ್ ಆರ್ಡರ್ ಅರ್ಥ ಮಾಡಿಸ್ತಾನಂತೆ, ಏನೋ ಕೈ ಕಾಲು ಕಟ್ಟಿ ಅರ್ಥ ಮಾಡಿಸ್ತೀಯ ನನಗೆ? ಸಾಹಿತ್ಯ ಸುಡಿಸ್ತೀಯನೋ ನೀನು? ನಿನ್ನ ಅಭಿಮಾನಿಗಳ ಕೈಯಲ್ಲಿ ಕಿಚ್ಚಾ ಸುದೀಪ, ಅವರು ಅದನ್ನ 8 ಬುಕ್ಗಳನ್ನು ಸುಡಬೇಕು, ಬ್ಯಾನ್ ಮಾಡಬೇಕು. ಸುಟ್ಟಷ್ಟು ಹರಡುವುದು ಗೀತೆ ಮಾತು, ದೂರ ಹೋಗಲೇಬೇಕು ಚಟನಟ ಧೂಮಕೇತು. ಅಂದ್ರೆ ಕರ್ನಾಟಕದಲ್ಲಿ ಇಂಡೈರೆಕ್ಟ್ ಆಗಿ ಅವ್ರ ಹತ್ರನ್ನೇ ಮುಚ್ಚಿಬಿಟ್ವಿ ನಾವು. ಇನ್ಯಾರು ಇದ್ರ ಮುಂದೆ ನಿಂತ್ಕೋಬೇಡಿ, ಇನ್ನೂ ನಮ್ಮ 11 ಅನ್ನೋ ಆ್ಯಪ್ ನಡೀತಾ ಇದೆ. ಅಹೋರಾತ್ರನ ದೆಸೆಯಿಂದ ಬಿಸ್ನೆಸ್ ಇಲ್ಲ ಅಲ್ಲಿ, ಫುಲ್ ನೆಲ ಕಚ್ಚಿದೆ. ಒಂದು ದಿನದ ವ್ಯಾಪಾರ 210 ರೂಪಾಯಿ ಅಂತ ಹಾಕ್ಕೊಂಡಿದ್ದಾರೆ. ಯಾವ ಲೆವೆಲಿಗೆ ಬಂತು? ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಜೂಜಾಡ್ಸೋದು ತಪ್ಪಲ್ವಂತೆ, ತಪ್ಪಂತೆ ಗೌರ್ಮೆಂಟ್ ವಿಚಾರದಲ್ಲಿ ಮಾತ್ರ, ಇವನು ಫ್ರೆಂಡ್ ವಿಚಾರದಲ್ಲಿ ತಪ್ಪಿಲ್ವಂತೆ. ಇವನು ಅಹೋರಾತ್ರ ಹೋರಾಡಿದ್ದೆ ಗೌರ್ಮೆಂಟ್ ವಿಚಾರದಲ್ಲಿ, ಎಲ್ಲ ನಟರ ಹೆಸರು ನಟಿಯರ ಹೆಸರು ತಗೊಂಡಿದ್ದಾನೆ. ಆದರೆ ನಿನ್ನ ಈ ದೋಸ್ತಿದ್ದಾನಲ್ಲ, ಈ ಹೆಣ್ಣ ನಿಂದಕನ ಹೆಸರು 1.5 ವರ್ಷ ತಗೊಂಡಿರಲಿಲ್ಲ. ಒಂದು ವರ್ಷದ ಮೇಲೆ, 3 ತಿಂಗಳ ಮೇಲೆ ತಗೊಂಡಿದ್ದೆ. ಯಾಕೆಂದರೆ ಹೆಣ್ಣು ಮಕ್ಕಳ ತಂಟೆಗೆ ಬಂದಿದ್ದಕ್ಕೆ. ಹೇಡಿ ನಪುಂಸಕ ನಾಮರ್ದರು ಷಂಡರು, ಇನ್ನೇನು ಅನ್ಬೇಕು? ನೀವು ಹೆಣ್ಣು ನಿಂದನೆ ಮಾಡ್ಬೋದು, ನಿಮ್ಮ ಮನೆ ಹೆಣ್ಣು ನಿಂದನೆಯನ್ನ ಮಾಡೋದಕ್ಕೆ ನಮ್ಮ ದೇವರು ಒಪ್ಪೋದಿಲ್ಲ, ದೇವರು ಒಪ್ಪೋದಿಲ್ಲ, ನನ್ನ ಆತ್ಮಸಾಕ್ಷಿ ಒಪ್ಪೋದಿಲ್ಲ. ಇನ್ನು ನಿಮ್ಮನ್ನು ಷಂಡ ಅಂದೆ, ಇನ್ನೇನು ಅನ್ಬೇಕು ಹೇಳ್ಕೊಡೋ? ಸಾಹಿತಿ ನೀನು, ಸಾಹಿತಿಯನ್ನು ನೀನು ಅರ್ಥ ಮಾಡ್ಕೊಳ್ದೆ ಇದ್ರೆ ಇನ್ನು ನಿನ್ನ ಮಕ್ಕಳನ್ನೆಷ್ಟು ಬೆದರಿಸ್ತೀಯ ನೀನು? ಯಾವನ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಥ್ರೆಟ್ ಮಾಡ್ತೀಯ ನೀನು? ಯೋಗ್ಯತೆ ಇರಬೇಕು ಮಾತಿಗೂ. ಒಬ್ಬೇ ನಾಟಕಗಳಿಗೆಲ್ಲ ಹೋಯ್ತು ಕರ್ನಾಟಕದಲ್ಲಿ. ಯುವಕರು ಎದ್ದಿದ್ದಾರೆ. ಓ ಹೆಣ್ಣ ರಕ್ಷಣೆ, ಗೋ ರಕ್ಷಣೆ, ವೃಕ್ಷ ರಕ್ಷಣೆ, ಸಸ್ಯ ರಕ್ಷಣೆ, ಜಲಚರ ರಕ್ಷಣೆ, ಉರಗರ ರಕ್ಷಣೆ, ಎಲ್ಲದಕ್ಕೂ ಕಾಲರೆತ್ಕೊಂಡು ನಿಂತಿದ್ದಾರೆ. ನಡಿರೋ ಅದೆಷ್ಟು ಜನ, ಏಯ್ ಅವ್ರ ಹತ್ರನ ಜೊತೆ ಜೈಲಿಗೆ ಬರೋದಕ್ಕೂ ಯುವಕರು ನಿಂತಿದ್ದಾರೆ. ಬೇಡವೋ, ಯಾರು ಬೇಡ, ಒಬ್ಬಂಟಿ ಹೋರಾಟ ಅಂತ ಸುಮ್ಮನೆ ಇದ್ದೀನಿ. ಅದೆಷ್ಟು ಜನ ನಾಕ್ಸ್ತಿ ಹಾಕ್ಸ ನಿನ್ನ ಒಳಗೆ ನೋಡ. ತಪ್ಪು ಏನು ಗೊತ್ತಾ ನಾವು ಮಾಡಿದ್ದು? ನಿನ್ನ ಪ್ರಕಾರ ಜೂಜು ನಿಲ್ಲಿಸು ಅಂತ ಹೇಳಿದ್ದು, ಹೆಣ್ಣನ್ನು ಬೈಬೇಡ ಅಂತ ಹೇಳಿದ್ದು ಸಾಮಾಜಿಕ ಜಾಲತಾಣದಲ್ಲಿ. ಇವ್ನು ನೋಡಿ, ಇಲ್ಲೇ ಒಬ್ಬ ಹೆಣ್ಣು ನಿಂದಕ ನಿನ್ನ ಶಿಷ್ಯ, ಇಲ್ಲೇ ನೋಡಿ ಏನು ಬರೀತಾನವನು. ಇವ್ನು ನೋಡಿ, ಇವನು ವಿಷ್ಣು ಗೌಡ,
ನೋಡು ಇವನು ಹೆಂಗೆ ಬರೀತಾನೆ, ಇಂಥ ಶೆಂಡರ್ನೇ ನಾವು ತೆಗೆಯೋದು ಬ್ಲ್ಯಾಕ್. ಏ ಏನು ಮಾಡ್ತೀಯ ಮಾಡ್ಕೋಗಲ್ಲೇ, ಥು ನಿಂದು ಒಂದು ಜನ್ಮನ ಥು ಹೋಗಲ್ಲೇ ಹೋಗ ಹೋಗ್ರ ಯೂಸ್ಲೆಸ್ ಫೆಲೋಸ್ ನೀವು, ಅರ್ಥ ಮಾಡಿಸ್ತಾನಂತೆ ಹೋಗಲ್ಲೇ. ಧನ್ಯವಾದ ಅಹೋರಾತ್ರ.